ನಾವಿರೋ ಈ ಗ್ರಹಗಳ ವ್ಯವಸ್ಥೆಯಲ್ಲಿ ಬಹಳ ಸುಂದರವಾಗಿ ಇದು ಅಭಿವ್ಯಕ್ತವಾಗಿವೆ. ಭೂಮಿಯ ವ್ಯಾಸ, ಸೂರ್ಯನ ವ್ಯಾಸ, ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಮತ್ತು ಸೂರ್ಯನ ಸುತ್ತ ಭೂಮಿಯ ಪಥವನ್ನ ವಿಭಾಗಿಸಿರೋ ರೀತಿ, ಆಕಾಶಕಾಯಗಳ ಮತ್ತು ಮನುಷ್ಯನ ಜೀವ ವ್ಯವಸ್ಥೆಯ ನಡುವಿನ ಸಂಪರ್ಕದ ಆಧಾರದ ಮೇಲೆ ಅನೇಕ ಸಂಗತಿಗಳು ವಿಕಸಿತವಾದವು ಮತ್ತು ಬೆಳೆದು ಬಂದವು. ಪತ್ರಕರ್ತರೊಬ್ಬರು ಸಂದರ್ಶನದಲ್ಲಿ ನನ್ನನ್ನು ಕೇಳಿದರು, ಸದ್ಗುರು, ಭಾರತದಲ್ಲಿ ಪುರಾತನ ಕಾಲದಿಂದ ಅನೇಕ ಜನರು ಮಾನವ ಪ್ರಜ್ಞೆಗಾಗಿ ದುಡಿದಿದ್ದಾರೆ, ನಿಮ್ಮ ಪ್ರಕಾರ ಪಶ್ಚಿಮದಲ್ಲಿ ಮಹತ್ವವಾದ ಕೊಡುಗೆ ಕೊಟ್ಟವರು ಯಾರು? ಸ್ವಲ್ಪನೂ ತಡ ಮಾಡದೆ ಚಾರ್ಲ್ಸ್ ಡಾರ್ವಿನ್ ಅಂದೆ. ಹೇಗೆ? ಡಾರ್ವಿನ್ ಒಬ್ಬ ಜೀವಶಾಸ್ತ್ರಜ್ಞರಾಗಿದ್ರು ಅಂದರು. ಇಲ್ಲ, ಒಂದು ಜೀವ ಪ್ರಯತ್ನ ಪಟ್ಟರೆ ತನ್ನ ಮಿತಿಗಳನ್ನು ಮೀರಿ ಹೋಗಬಹುದು ಅನ್ನೋ ವಿಚಾರನ ಪಶ್ಚಿಮದಲ್ಲಿ ತಂದವರು ಅವರೇ. ಇವು ದೇವರು ಕೊಟ್ಟ ಮಿತಿಗಳಲ್ಲ, ಈ ಮಿತಿಗಳು ನಿಚ್ಚಳವಲ್ಲ. ಪ್ರಯತ್ನ ಪಡೋಕ್ಕೆ ಸಿದ್ಧರಿದ್ದರೆ ನಮ್ಮ ಮಿತಿಗಳನ್ನು ಮೀರಿ ಹೋಗಬಹುದು. ಹಂದಿ ಒಂದು ಆನೆಯಾಗಬಹುದು, ಕುರಿ ಜಿರಾಫೆಯಾಗಬಹುದು, ಸಣ್ಣ ಬದಲಾವಣೆ ಅಲ್ಲ ಅಲ್ವಾ? ಮಂಗಗಳ ಬಗ್ಗೆ ಮಾತಾಡೋಲ್ಲ, ಸರಿನಾ? ಈ ಸಾಧ್ಯತೆ ಇದೆ, ಒಬ್ಬ ಮನುಷ್ಯ ಪ್ರಯತ್ನ ಪಟ್ಟರೆ ತನ್ನ ಮಿತಿಗಳನ್ನು ಮೀರಿ ಹೋಗಬಹುದು. ಇದು ಸುಮಾರು 15,000 ವರ್ಷಗಳ ಹಿಂದೆ ಅವರು ಕೇಳಿದ್ರು. ಅಂದರೆ ಇದರರ್ಥ ದೈಹಿಕವಾಗಿ ಬದಲಾಗಬಹುದಾ, ವಿಕಸನವಾಗಬಹುದಾ? ಆದಿಯೋಗಿ ಹೇಳಿದ, ನಿಮ್ಮ ದೈಹಿಕ ವಿಕಸನ ಪೂರ್ಣಗೊಂಡಿದೆ. ಯಾಕೆ ಅನ್ನೋದಕ್ಕೆ ಗಣಿತೀಯ ಉಲ್ಲೇಖಗಳನ್ನು ನೀಡಿದ. ನಿಮ್ಮ ದೇಹ ವಿಕಸಿತವಾಗಬಹುದಾ ಅಂತ ಕೇಳಿದಾಗ ದೇಹವನ್ನುದ್ದೇಶಿಸಿ ಹೇಳಿದ, There are 114 junction points of energy in the system. ಜೀವ ವ್ಯವಸ್ಥೆಯಲ್ಲಿ ಶಕ್ತಿಯ 114 ಸಂಧಿಸ್ಥಾನಗಳಿವೆ. ಯೋಗದಲ್ಲಿ ಅದಕ್ಕೆ ಚಕ್ರ ಅಂತೀವಿ. 114 ಚಕ್ರಗಳಿವೆ. ಇವುಗಳಲ್ಲಿ 2 ದೇಹದ ಹೊರಗಿವೆ, 112 ದೇಹದಲ್ಲಿವೆ. ಈ 112ರಲ್ಲಿ 4 ಚಕ್ರಗಳ ಬಗ್ಗೆ ನೀವೇನೂ ಮಾಡೋಕ್ಕಾಗಲ್ಲ. ಉಳಿದೆಲ್ಲಾನೂ ಸಕ್ರಿಯವಾದರೆ ಈ 4 ಅರಳತ್ವೆ. 108 ಚಕ್ರಗಳ ಮೇಲೆ ನೀವು ಕೆಲಸ ಮಾಡಬಹುದು. ಇದರಿಂದಾಗಿ ಪಾರಂಪರಿಕವಾಗಿ ನೀವು ನೋಡಬಹುದು, ಜಪಮಾಲೆ ಧರಿಸಿದ್ರು 108, ಮಂತ್ರ ಜಪಿಸಿದ್ರು 108, ಶಕ್ತಿಯುತ ಸ್ಥಳಗಳ ಪ್ರದಕ್ಷಿಣೆ ಹಾಕಿದ್ರು 108. ಯಾಕೆಂದರೆ ಮಾನವ ಕಾರ್ಯವ್ಯವಸ್ಥೆ ಮೇಲೆ ಸಂಪೂರ್ಣವಾಗಿ ಪ್ರಭುತ್ವ ಪಡಿಬೇಕು ಅಂದರೆ ಕಾರ್ಯಪ್ರವೃತ್ತರಾಗೋಕ್ಕೆ 108 ಸಂಗತಿಗಳಿವೆ. ನಾವಿರೋ ಈ ಗ್ರಹಗಳ ವ್ಯವಸ್ಥೆಯಲ್ಲಿ ಬಹಳ ಸುಂದರವಾಗಿ ಇದು ಅಭಿವ್ಯಕ್ತವಾಗಿವೆ. ಸೂರ್ಯನ ವ್ಯಾಸ ಭೂಮಿಯ ವ್ಯಾಸದ 108 ಪಟ್ಟು ಇದೆ. ಸೂರ್ಯನ ವ್ಯಾಸ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರದ 108 ಪಟ್ಟು ಇದೆ. ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಚಂದ್ರನ ವ್ಯಾಸದ 108 ಪಟ್ಟು ಇದೆ. ಸೂರ್ಯನ ಸುತ್ತ ಭೂಮಿಯ ಪಥವನ್ನು ವಿಭಾಗಿಸಿದ ನಿಟ್ಟಿನಲ್ಲೂ 108 ಮಹತ್ವವಾದದ್ದು. ಉದಾಹರಣೆಗೆ, ಸೂರ್ಯನ ಸುತ್ತ ಭೂಮಿ ತೆಗೆದುಕೊಳ್ಳುವ ಸ್ಥಾನಗಳನ್ನು 1 ನಕ್ಷತ್ರ ಅಂತಾರೆ. ಒಟ್ಟು 27 ನಕ್ಷತ್ರಗಳಿವೆ. ಆಕಾಶದಲ್ಲಿ ಕಾಣೋದಲ್ಲ, ಇಲ್ಲಿ ಇದೊಂದು ಮಾಪನ. 27 ನಕ್ಷತ್ರಗಳಿವೆ ಮತ್ತು ಇವು ಚಂದ್ರನ ಆವರ್ತನದ ಅರ್ಧ ಭಾಗವನ್ನು ಸೂಚಿಸುತ್ತೆ. 27 ನಕ್ಷತ್ರಗಳು ಅಂದರೆ 13.5 ಚಾಂದ್ರಮಾನ ಮಾಸಗಳು. ಚಾಂದ್ರಮಾನ ಪಂಚಾಂಗವನ್ನು ಇದರಂತೆ ಮಾಡಿರೋದು. ಒಂದು ನಕ್ಷತ್ರವನ್ನು 4 ಪಾದಗಳಾಗಿ ವಿಂಗಡಿಸಲಾಗಿದೆ, ಅಂದರೆ ಚಂದ್ರನ ಆವರ್ತದ 8ನೇ ಒಂದು ಭಾಗ, ಅಂದರೆ ಸರಿಸುಮಾರು 3.5 ದಿನಗಳು.
ನಾಲ್ಕು ಪಾದಗಳ 27 ನಕ್ಷತ್ರಗಳು ಅಂದರೆ ಒಂದು ವರ್ಷಕ್ಕೆ 108 ಪಾದಗಳು. ಒಂದು ವರ್ಷ ಪೂರೈಸಿದಾಗ 108 ಪಾದಗಳಾಗುತ್ತವೆ. ಇದು ಬಹುತೇಕ ನೀವು ಧರಿಸೋ ಜಪಮಣಿಗಳಂತೆ 108. ಈಗ ಭೂಮಿ ತನ್ನನ್ನು ಸೂರ್ಯನ ಸುತ್ತ 108 ಮಣಿಗಳಂತೆ ಏರ್ಪಡಿಸಿಕೊಳ್ತಿದೆ. ಅದರ ಪ್ರಕಾರ ನೀವು ಯಾವಾಗಲೂ 108 ಮಣಿಗಳನ್ನು ಧರಿಸ್ತೀರಿ. ಇದು ಸೂರ್ಯನ ಪರಿಧಿಯ ಸುತ್ತ 108 ಮಣಿಗಳಿದ್ದ ಹಾಗೆ. ಇದರ ಆಧಾರದ ಮೇಲೆ ಆಕಾಶಕಾಯಗಳ ಮತ್ತು ಮನುಷ್ಯನ ಜೀವ ವ್ಯವಸ್ಥೆಯ ನಡುವಿನ ಸಂಬಂಧವನ್ನು ಕಂಡುಕೊಂಡು ಹಲವಾರು ಸಂಗತಿಗಳು ವಿಕಸಿತವಾಯಿತು ಮತ್ತು ಬೆಳೆದು ಬಂತು. ಇದು ಬಹಳ ವಿಚಿತ್ರ. ಕಳೆದ 6 ವರ್ಷಗಳಿಂದ ಜಗತ್ತಿನ ನರವಿಜ್ಞಾನಿಗಳು ಇದನ್ನು ಹೇಳ್ತಿದ್ದಾರೆ. ಈ ಹುಡುಕಾಟವಿತ್ತು, ಮಾನವ ಮೆದುಳು ಪ್ರಸ್ತುತ ಮಿತಿಗಳನ್ನು ಮೀರಿ ವಿಕಸಿತವಾಗಬಹುದಾ ಅಂತ. ಇವತ್ತು ನರವಿಜ್ಞಾನಿಗಳು ಹೇಳ್ತಿದ್ದಾರೆ, ಮಾನವ ಮೆದುಳು ಇದಕ್ಕಿಂತ ಹೆಚ್ಚು ವಿಕಸಿತವಾಗಲ್ಲ. ನರವೈಜ್ಞಾನಿಕ ತತ್ವಗಳಿಂದಲ್ಲ, ಭೂಮಿ ಮೇಲಿರೋ ಭೌತಿಕ ನಿಯಮಗಳಿಂದ. ವಿಕಸಿತವಾಗೋ ದಾರಿ ಎಂದರೆ ನರಕೋಶಗಳ ಗಾತ್ರವನ್ನು ಹೆಚ್ಚಿಸೋದು, ಅದೊಂದು ದಾರಿ. ಅಥವಾ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸೋದು, ಅದಿನ್ನೊಂದು ದಾರಿ. ನರಕೋಶಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ಸ್ಪಷ್ಟತೆ ಹೊರಟು ಹೋಗುತ್ತೆ. ಸಾಕಷ್ಟು ಮಕ್ಕಳು ಹೀಗೆ ಹುಟ್ಟುತ್ತಾರೆ, ಬುದ್ಧಿವಂತರು, ಆದರೆ ಏನನ್ನೂ ಅರಿಯೋಕ್ಕಾಗಲ್ಲ, ಯಾಕೆಂದರೆ ಸ್ಪಷ್ಟತೆ ಇಲ್ಲ. ದೊಡ್ಡವರಾದಂತೆ ಸಹಜವಾಗಿ ಒಂದಿಷ್ಟು ಕೋಶಗಳು ಸಾಯ್ತವೆ, ನಂತರ ಸ್ಥಿರವಾಗುತ್ತಾರೆ, ಇಲ್ಲಾಂದರೆ ಯಾವಾಗಲೂ ವಿಚಲಿತರಾಗಿರ್ತಾರೆ. ಇನ್ನೊಂದು ದಾರಿ ಅವುಗಳ ಗಾತ್ರವನ್ನು ಹೆಚ್ಚಿಸೋದು. ಗಾತ್ರವನ್ನು ಹೆಚ್ಚಿಸಿದರೆ ಪ್ರತಿ ನರಕೋಶ ಬಳಸಿಕೊಳ್ಳೋ ಶಕ್ತಿಯ ಪ್ರಮಾಣ ತುಂಬಾ ಅಧಿಕವಾಗಿರುತ್ತೆ. ಈಗಲೂ ನೀವು ಆರಾಮದಾಯಕವಾಗಿ ಕುಳಿತಿದ್ರೂ ನಿಮ್ಮ 20%ನಷ್ಟು ಶಕ್ತಿ ಮೆದುಳಿಗೆ ಬಳಕೆಯಾಗ್ತಿದೆ. ಅತ್ಯಂತ ಹೆಚ್ಚು ಶಕ್ತಿಯನ್ನು ಬಳಸಿಕೊಳ್ಳೋ ದೇಹದ ಭಾಗ ಮೆದುಳು. ಇವಿಷ್ಟು ಭಾಗ 80% ತೆಗೆದುಕೊಳ್ಳುತ್ತೆ ಈ ಗಾತ್ರದ ಮೆದುಳು. ಗಾತ್ರ ನೋಡಿ ಅವಮಾನ ಪಟ್ಕೋಬೇಡಿ, ಸರಿನಾ? ಇಷ್ಟು ಗಾತ್ರದ ಮೆದುಳು 20%ನಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತೆ. ಗಾತ್ರವನ್ನು ಹೆಚ್ಚಿಸಿದರೆ 30-40% ಬೇಕಾಗಬಹುದು. ಅಂದರೆ ಇದು ಅಸ್ಥಿರವಾಗುತ್ತೆ. ಇವತ್ತು ನರವಿಜ್ಞಾನಿಗಳು ಹೇಳ್ತಿದ್ದಾರೆ, ಮಾನವ ಮೆದುಳು ಇದಕ್ಕಿಂತ ಹೆಚ್ಚು ಬೆಳೆಯೋಕ್ಕೆ ಭೌತಿಕ ನಿಯಮಗಳು ಅವಕಾಶ ಮಾಡಿಕೊಡಲ್ಲ. ಅದನ್ನು ಉತ್ತಮವಾಗಿ ಬಳಸೋಕ್ಕೆ ಕಲಿಯಬಹುದು, ಆದರೆ ಇನ್ನೂ ದೊಡ್ಡ ಮೆದುಳನ್ನು ಬೆಳೆಸೋಕ್ಕೆ ಆಗಲ್ಲ. ಆದಿಯೋಗಿ ಇದನ್ನು 15,000 ವರ್ಷಗಳ ಹಿಂದೆಯೇ ಹೇಳಿದ್ದ. ಅವನಂದ, ದೈಹಿಕ ವಿಕಸನ ಪೂರ್ಣಗೊಂಡಿದೆ, ಯಾಕಂದರೆ ಸೌರವ್ಯವಸ್ಥೆ ಇದಕ್ಕೆ ಅವಕಾಶವಿಟ್ಟಿಲ್ಲ. ಸೌರವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳಾದ ಹೊರತು ದೈಹಿಕವಾಗಿ ವಿಕಸಿತರಾಗಲ್ಲ. ವಿಕಸನಕ್ಕೆ ಬೇರೆ ದಾರಿಗಳಿವೆ. ಮನುಷ್ಯ ತನ್ನ ಮಿತಿಗಳನ್ನು ಮೀರಿ ವಿಕಸಿತವಾಗೋಕ್ಕೆ ವಿಧಾನಗಳನ್ನು ಹೇಳಿಕೊಟ್ಟ. ಅದು ದೈಹಿಕ ವಿಕಸನವಾಗಿರಬೇಕಿಲ್ಲ. ಬಾಲ ಕಳ್ಕೊಂಡ್ರಿ ಅಂದರೆ ಕೊಂಬು ಬೆಳೆಸ್ಕೋಬೇಕಿಲ್ಲ. ಅದರರ್ಥ ವಿಕಾಸಕ್ಕೆ ಬೇರೆ ಮಾರ್ಗಗಳಿವೆ, ಅವು ದೈಹಿಕವಾಗಿರಬೇಕಾಗಿಲ್ಲ.